ಮನರೂಪ ಕನ್ನಡದ ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನವೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಈಗಾಗಲೇ ಚಿತ್ರತಂಡ ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ತುಂಬಾ ಪ್ರಾಮಿಸಿಂಗ್ ಆಗಿದೆ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಮಿಸ್ ಮಾಡದೆ ಆ ಮೋಷನ್ ಪೋಸ್ಟರ್ನ ಚೆಕ್ ಮಾಡಿ. ಹೈ ಫ್ರೆಂಡ್ಸ್, ನಾನು ಮಾಲಿಕ್ ಶೆಟ್ಟಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಿರ್ಮಿಟ್ ಚಿತ್ರದ ರಿವ್ಯೂವನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಸ್ವಲ್ಪ ಜನ ಥಿಂಕ್ ಮಾಡ್ತಾ ಇರ್ಬೋದು, ಸೊ ಇವನು ಈ ಮೂವಿಯ ಪ್ರಮೋಷನ್ನ ಮಾಡಿದ್ದ, ಸೊ ಅದಕ್ಕೋಸ್ಕರ ಮೂವಿ ಟೀಮ್ ಅವ್ರಿಗೆ ಫೇವರ್ ಆಗಿ ರಿವ್ಯೂವನ್ನು ಹೇಳ್ತಾನೇನೋ ಅಂತ. ಡಿಫ್ರೆಂಟ್ ಆಗಿಲ್ಲ, ಸೊ ಪ್ರಮೋಷನ್ ಬೇರೆ, ರಿವ್ಯೂ ಬೇರೆ. ಸೊ ಬೇರೆ ಮೂವಿಗೆ ಯಾವ ರೀತಿಯ ಒಂದು ರಿವ್ಯೂವನ್ನು ಕೊಡ್ತೀನಿ, ಸೊ ಅದೇ ರೀತಿ ಈ ಮೂವಿಗೂ ಕೂಡ ನನಗೇನು ಅನಿಸ್ತೋ ಅದನ್ನು ಶೇರ್ ಮಾಡ್ಕೋತೀನಿ. ಸೊ ದಯವಿಟ್ಟು ರಿವ್ಯೂವನ್ನು ಕಂಪ್ಲೀಟಾಗಿ ನೋಡಿ, ಅರ್ಧಂಬರ್ಧ ನೋಡಿ ಕಮೆಂಟ್ ಮಾಡೋಕೆ ಹೋಗಬೇಡಿ. ಸೊ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಏನು ಅನಿಸುತ್ತೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಇವತ್ತಿನ ರಿವ್ಯೂವನ್ನು ಸ್ಟಾರ್ಟ್ ಮಾಡೋಣ. ಎಸ್, ಮೊದಲನೇದಾಗಿ ರವಿ ಬಸ್ತ್ರೂರ್ ಅವ್ರಿಗೆ ಧನ್ಯವಾದ ಅಂತ ಹೇಳಬೇಕು. ಯಾಕಂದರೆ ಇದೊಂದು ಹೊಸ ಕಾನ್ಸೆಪ್ಟು, ಸೊ ಇಡೀ ಇಂಡ್ಯಾದಲ್ಲಿ ಯಾರೂ ಟ್ರೈ ಮಾಡಿಲ್ಲ. ಆ್ಯಡ್ಸಲ್ಲೆಲ್ಲ ಟ್ರೈ ಮಾಡಿದರೆ, ಬಟ್ ಮೂವಿಯಾಗಿ ಇದುವರೆಗೂ ಯಾರೂ ಟ್ರೈ ಮಾಡಿಲ್ಲ. ಸೊ ಅಂಥ ಒಂದು ಕಾನ್ಸೆಪ್ಟನ್ನು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಟ್ರೈ ಮಾಡಿದ್ದಾರೆ. ನಿಜಕ್ಕೂ ಅವ್ರಿಗೆ ಧನ್ಯವಾದ ಅಂತ ಹೇಳಬೇಕು. ಸೊ ಇನ್ನು ಮೂವಿಯಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ನೋಡೋದಾದರೆ, ಮೂವಿಯಲ್ಲಿ ಆ್ಯಕ್ಟ್ ಮಾಡಿರುವಂಥ ಮಕ್ಕಳು ನಿಜಕ್ಕೂ ಅವರೇ ಮೂವಿಯ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಅವರ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿದೆ, ಆ್ಯಂಡ್ ಒಂದು ಮೆಚ್ಯೂರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಈ ಪಾತ್ರಗಳನ್ನ ಮಕ್ಕಳು ಮಾಡಿದ್ದಾರೆ ಅನ್ನೋದೇ ಮರ್ತುಬಿಡ್ತೀರಾ ನೀವು. ಸೊ ಒಂಥರ ಆ ಕ್ಯಾರೆಕ್ಟರ್ ತುಂಬಾ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅಂತಲೇ ಹೇಳ್ಬೋದು. ಮೂವಿಯಲ್ಲಿ ಇನ್ನೊಂದು ಹೈಲೈಟ್ ಏನಪ್ಪ ಅಂತಂದರೆ, ಮ್ಯೂಸಿಕ್ಕು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಥಿಯೇಟ್ರಲ್ಲಿ ಕೇಳೋದಕ್ಕೆ. ಆ್ಯಂಡ್ ಇನ್ನೊಂದು ಹೈಲೈಟ್ ಏನಪ್ಪ ಅಂತಂದರೆ, BGM ಮೂವಿಯಲ್ಲಿ ತುಂಬಾ ಹೈಲೈಟ್ ಅಂತಲೇ ಹೇಳ್ಬೋದು. ಸೊ ಹೀರೋ ಇಂಟ್ರೊಡಕ್ಷನ್ಗೆ ಮತ್ತು ವಿಲನ್ ಇಂಟ್ರೊಡಕ್ಷನ್ಗೆ, ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಫೈಟ್ಗೆ ಕೊಟ್ಟಿರುವಂಥ BGM ತುಂಬಾ ಚೆನ್ನಾಗಿದೆ. ಆ್ಯಂಡ್ ಥಿಯೇಟ್ರಲ್ಲಿ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಆಡಿಯನ್ಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ BGMsನ, ಅದಂತೂ ಡೆಫಿನೆಟಾಗಿ ನಾನು ಹೇಳ್ತೀನಿ. ಒಂದು ಪ್ಲಸ್ ಪಾಯಿಂಟ್ ಹೇಳಲೇಬೇಕು, ಅದೇನಪ್ಪ ಅಂತಂದರೆ, ಮೂವಿಗೆ ನಮ್ಮ ರಾಕಿಂಗ್ ಸ್ಟಾರ್ ಅವರು ಹಾಗೂ ರಾಧಿಕಾ ಪಂಡಿತ್ ಅವರು ವಾಯ್ಸನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಮಗೆ ಕೆಲವೊಂದು ಸಲ ರಾಕಿಂಗ್ ಸ್ಟಾರ್ನೇ ನೋಡುವಂಥ ಫೀಲ್ ಆಗುತ್ತೆ. ಡೆಫಿನೆಟಾಗಿ ನಮ್ಮ ರಾಕಿಂಗ್ ಸ್ಟಾರ್ ಅವರ ಫ್ಯಾನ್ಸ್ ಆ ಡೈಲಾಗ್ಸ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಮೂವಿಯಲ್ಲಿ ಡೈಲಾಗ್ಗಳು ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸೊ ಒಂದು ಕಡೆ ರಾಕಿಂಗ್ ಸ್ಟಾರ್ ಅವರ ವಾಯ್ಸಲ್ಲಿ ಮಾಸ್ ಡೈಲಾಗ್ನ ಕೇಳೋದಕ್ಕೆ ಒಂಥರ ಮಜಾ ಇದ್ದರೆ, ಇನ್ನೊಂದು ಕಡೆ ಕೆಲವೊಂದು ಕಾಮಿಡಿ ಡೈಲಾಗ್ಗಳು ಬರ್ತವೆ. ಸೊ ಅದೆಲ್ಲ ಸಿಂಪಲ್ ಆಗಿದ್ರು ಕೂಡ ಆಡಿಯನ್ಸ್ಗೆ ತುಂಬಾ ಮಜಾ ಕೊಡುತ್ತೆ. ಇದಿಷ್ಟು ಮೂವಿಯ ಪ್ಲಸ್ ಪಾಯಿಂಟ್ ಅಂತ ಇಟ್ಕೊಂಡ್ರೆ, ಮೂವಿಯಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಮೈನಸ್ ಪಾಯಿಂಟ್ಗಳು ಕೂಡ ಇದೆ. ಸೊ ಅದೇನಪ್ಪ ಅಂತಂದರೆ, ಹೀರೋಯಿನ್ ಪಾತ್ರ ಮಾಡಿರುವಂಥ ಚಿಕ್ಕ ಹುಡುಗಿ, ಕೆಲವೊಂದು ಕಡೆ ಆ ಹುಡುಗಿದು ಲಿಪ್ ಸಿಂಕು ಮ್ಯಾಚ್ ಆಗಿಲ್ಲ ಅಂತ ಅನ್ನಿಸ್ತು. ಎಲ್ಲ ಕಡೆನೂ ಅಲ್ಲ, ಕೆಲವೊಂದು ಕಡೆ ಮ್ಯಾಚ್ ಆಗಿಲ್ಲ ಅನಿಸ್ತು. ಅದು ಬಿಟ್ಟರೆ ಆ ಹುಡುಗಿಯ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಇನ್ನೊಂದು ಮೈನಸ್ ಏನಪ್ಪ ಅಂತಂದರೆ, ಸ್ವಲ್ಪ ಲ್ಯಾಗ್ ಆಯಿತು ಅಂತ ಅನಿಸುತ್ತೆ. ಜಾಸ್ತಿ ಅಲ್ಲ, ಸ್ಲೈಟಾಗಿ ಲ್ಯಾಗ್ ಆಯಿತು ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಅದು ಬಿಟ್ಟರೆ ಇನ್ಯಾವುದು ಮೈನಸ್ ಇಲ್ಲ. ಓವರಾಲ್ ಆಗಿ ಹೇಳೋದಾದರೆ, ಇದೊಂದು ಪಕ್ಕ ಫ್ಯಾಮಿಲಿ ಕಮರ್ಷಿಯಲ್ ಮೂವಿ. ಸೊ ಆರಾಮಾಗಿ ಹೋಗಿ ನೀವು ನೋಡ್ಬೋದು. ಸೊ ಫ್ಯಾಮಿಲಿ ಜೊತೆ ನೋಡ್ಬೋದು, ಮುಜುಗಾರ ಆಗುವಂಥ ಸೀನ್ಸ್ ಯಾವುದೂ ಇಲ್ಲ. ಸೊ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ. ಎಸ್, ಇದಿಷ್ಟು ನನ್ನ ರಿವ್ಯೂ. ಸೊ ಆಲ್ರೆಡಿ ನೀವೇನಾದರೂ ಮೂವಿಯನ್ನು ನೋಡಿದರೆ ನಿಮಗೆ ಅನಿಸ್ತಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.